ಗಣಿತಕ್ಕೆ ಯುವರಷ್ಟ ಅಗತ್ಯ ಗಣಿತದ ಒಂದು ಕಲಿಕಾಫಲ ಐದು ಕಲಿಕಾಫಲ ಈಗ ನಾವು ಕಂಪ್ಲೀಟ್ ಮಾಡಿದ್ವಿ. ಆ ಐದು ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ಒನ್ ಮಾರ್ಕ್ಸ್ ಮತ್ತೆ ಟೂ ಮಾರ್ಕ್ಸ್ ಕ್ವಶನ್ಸ್ ಅನ್ನ ಹೇಳಿದ್ವಿ. ಸೊ ಕಲಿಕಾಫಲ ಒಂದು ದೊಡ್ಡ ಸಂಖ್ಯೆಗಳ ಜೊತೆಗೆ ಮೂಲ ಕ್ರಿಯೆಗಳನ್ನ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಒಂದು ಕಾರ್ಖಾನೆಯಲ್ಲಿ ಪ್ರತಿದಿನ 59,340 ಕೋಟಿಗಳು ತಯಾರಾಗ್ತದೆ. ಒಂದು ವಾರದಲ್ಲಿ ಅಂದ್ರೆ 20 ದಿನದಲ್ಲಿ ಎಷ್ಟು ಕೋಟಿಗಳು ತಯಾರಾಗ್ತದೆ? ಸೊ ಇಲ್ಲಿ ಮಗು ಆ ದೊಡ್ಡ ಸಂಖ್ಯೆ ನೋಡಿ ಅದ್ರ ಜೊತೆಗೆ 7 ರಿಂದ ಭಾಗಾಕಾರ ಮಾಡಬೇಕು, ಗುಣಾಕಾರ ಮಾಡಬೇಕು, ಯಾವ ಮೂಲಕ್ರಿಯೆಯನ್ನು ಬಳಸಬೇಕು ಅಂತ ಅವನು ಯೋಚನೆ ಮಾಡಬೇಕು. ಸೊ ಇದಕ್ಕೆ 2 ಮಾರ್ಕ್ಸ್. ಅದೇ ರೀತಿ ಕಲಿಕಾಫಲ 2 ಇಲ್ಲಿ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ಮೂಲ ಕ್ರಿಯೆಗಳನ್ನ ಮಾಡುವಂತದ್ದು. ಸೊ ಇಲ್ಲಿ 2 ಮಾರ್ಕ್ಸ್ ಕ್ವಶನ್. ಇಂಟು ಬ್ರಾಕೆಟ್ ಪ್ಲಸ್ 100 ಬ್ರಾಕೆಟ್ ಕ್ಲೋಸ್ ಮೈನಸ್ 2 ಇಂಟು ಬ್ರಾಕೆಟ್ ಮೈನಸ್ 100 ಪ್ಲಸ್ 48 ಇಂಟು ಬ್ರಾಕೆಟ್ ಮೈನಸ್ 1. ನೀವು ಪ್ಲಸ್ ಮೈನಸ್ ಎರಡು ಚಿಹ್ನೆಗಳನ್ನ ಒಳಗೊಂಡಂತೆ ಮೂರ್ನಾಲ್ಕು ಸಂಖ್ಯೆಗಳನ್ನ ಕೊಡಲಾಗಿದೆ. ಸೊ ಆ ಮಗು ಬ್ರಾಕೆಟ್ ಅಲ್ಲಿ ಇರುವಂತಹ ಚಿಹ್ನೆ ಮತ್ತು ಬ್ರಾಕೆಟ್ ನಿಂದ ಹೊರಗಡೆ ಇರುವಂತಹ ಸಂಖ್ಯೆ ಚಿಹ್ನೆಗೆ ಏನು ಬದಲಾವಣೆ ಆಗುತ್ತೆ ಗುಣಾಕಾರ ಮಾಡಿದಾಗ ಅದನ್ನ ಬಳಸಿಕೊಂಡು ಕೊನೆಗೆ ಅವನು ಅದನ್ನ ಸಂಕ್ಷೇಪಿಸಿ ಬೆಲೆನ ಕಂಡುಹಿಡಿಯಬೇಕು. ಅದರ ಜೊತೆಗೆ ಇದು 2 ಮಾರ್ಕ್ಸ್ಗೆ, 1 ಮಾರ್ಕ್ಸ್ಗೆ ಪ್ಲಸ್ 45 ಡಿವೈಡೆಡ್ ಬೈ ಮೈನಸ್ 9. ಸೊ ಸಿಂಪಲ್ ಆಗಿ ಮೂಲ ಕ್ರಿಯೆ ಮಾಡಬೇಕು, ಭಾಗಾಕಾರ ಮಾಡಬೇಕು. ಒಂದ್ ಕಡೆ ಒಂದು ಪೂರ್ಣಾಂಕ ಪ್ಲಸ್ ಅಲ್ಲಿ ಇದೆ ಧನಪೂರ್ಣಾಂಕ, ಇನ್ನೊಂದು ಋಣಪೂರ್ಣಾಂಕ ಇದೆ. ಸೊ ಧನಪೂರ್ಣಾಂಕಕ್ಕೆ ಋಣಪೂರ್ಣಾಂಕದಿಂದ ಭಾಗಾಕಾರ ಮಾಡಿದಾಗ ಉತ್ತರ ಯಾವ್ದು ಬರುತ್ತೆ? ಋಣಪೂರ್ಣಾಂಕ ಆಗಿರುತ್ತೋ ಧನಪೂರ್ಣಾಂಕ ಆಗಿರುತ್ತೋ ಅಂತ ಯೋಚನೆ ಮಾಡಬೇಕು. ಅದು 1 ಮಾರ್ಕ್ಸ್ಗೆ. ಅದೇ ರೀತಿ ಕಲಿಕಾಫಲ 3 ಭಿನ್ನ ರಾಶಿಗಳಿಗೆ ಸಂಬಂಧಪಟ್ಟಂತೆ ಮೂಲ ಕ್ರಿಯೆಗಳನ್ನ ಮಾಡುವಂತದ್ದು. ಸೊ ರಾಜು ಒಂದು ಕೇಕ್ ನ 4ನೇ 2 ಭಾಗವನ್ನ ತಿನ್ನುತ್ತಾನೆ, ರಾಣಿ 4ನೇ 1 ಭಾಗವನ್ನ ತಿನ್ನುತ್ತಾಳೆ. ಹಾಗಾದ್ರೆ ಇಬ್ರು ಸೇರಿ ತಿಂದಂತ ಕೇಕ್ ನ ಪ್ರಮಾಣ ಎಷ್ಟು? ಸೊ ಇಲ್ಲಿ ಅವನು ಭಿನ್ನ ರಾಶಿಗಳನ್ನ ಗುರುತಿಸಿ ಆ ಒಂದು ಸಮಸ್ಯೆಯನ್ನ ಓದಿ ಅರ್ಥೈಸಿಕೊಂಡು ಅಲ್ಲಿ ಯಾವ ಮೂಲ ಕ್ರಿಯೆಯನ್ನ ಬಳಸಬೇಕು ಅಂತ ಅವನು ಅರ್ಥ ಮಾಡಿಕೊಂಡು ಲೆಕ್ಕವನ್ನ ಮಾಡಬೇಕು. ಗುಡಿಸೋದ, ಕಲಿಯೋದ, ಭಾಗಾಕಾರನ, ಗುಣಾಕಾರನ ಕೂಡಿಸ್ಬೇಕಾದ್ರೆ ಏನ್ ರೂಲ್ಸ್ ಇದೆ? ಛೇದ ಒಂದೇ ಇದ್ದಾಗ ಯಾವ ತರ ಕೂಡಿಸ್ಬೇಕು, ಛೇದ ಬೇರೆ ಬೇರೆ ಇದ್ದಾಗ ಯಾವ ತರ ಕೂಡಿಸ್ಬೇಕು ಅಂತ. ಸೊ ಇದಕ್ಕೆ 2 ಮಾರ್ಕ್ಸ್. ಅದೇ ತರ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್. ರವಿ ಬಳಿ 22.21 ಮೀಟರ್ ಬಟ್ಟೆ ಇದೆ, ಅದರಲ್ಲಿ ಅವನು 4ನೇ 3 ಮೀಟರ್ ನ ಒಂದೊಂದು ಪ್ಯಾಕೆಟ್ ಗಳನ್ನ ತಯಾರಿಸ್ತಾನೆ. ಹಾಗಾದ್ರೆ ಒಟ್ಟು ಎಷ್ಟು ಪ್ಯಾಕೆಟ್ ಗಳು ತಯಾರಾಗುತ್ತವೆ ಅಂತ. ಸೊ ಇದು ಈ ಸಮಸ್ಯೆಯನ್ನ ದಿನನಿತ್ಯದ ಸಮಸ್ಯೆಗೆ ಅನ್ವಯಿಸಿ ಇಲ್ಲಿ ಏನ್ ಮಾಡಬೇಕು, ಗುಣಾಕಾರ ಮಾಡಬೇಕು, ಭಾಗಾಕಾರ ಮಾಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದಕ್ಕೂ ಕೂಡ 2 ಮಾರ್ಕ್ಸ್. ಅದೇ ರೀತಿ ಕಲಿಕಾಫಲ 4 ದಶಮಾಂಶಗಳಿಗೆ ಸಂಬಂಧಪಟ್ಟಂತೆ ಮೂಲ ಕ್ರಿಯೆಗಳನ್ನ ನಿರ್ವಹಿಸುತ್ತಾನೆ. ಸೊ ಈ ಕ್ವಶನ್ 3.4 ಪ್ಲಸ್ 0.4 ಪ್ಲಸ್ 34.4 ಪ್ಲಸ್ 0.34. ಸೊ ಇಲ್ಲಿ 3-4 ಅನ್ನುವಂತ ಡಿಜಿಟ್ ಗಳು ಅಂಕಿ ಸಂಖ್ಯೆಗಳು ಅಕ್ಕಪಕ್ಕದಲ್ಲಿ ಬರ್ತವೆ, ಆದ್ರೆ ಬಿಂದು ಮಾತ್ರ ಬೇರೆ ಬೇರೆ ಸ್ಥಾನದಲ್ಲಿ ಬರೋದ್ರಿಂದ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ 3.4, 0.34, 0.34 ಈ ತರ ಯಾವ ಅಂಕಿಯನ್ನ ಯಾವ ಸ್ಥಾನದ ಕೆಳಗಡೆ ಬರ್ಕೊಂಡು ಅವ್ರನ್ನ ಲೆಕ್ಕ ಮಾಡ್ಕೊಂಡು ಅನ್ನೋದನ್ನ ಇಲ್ಲಿ ಒಂದು ಗಮನಿಸಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ನಾನು 1 ಮಾರ್ಕ್ಸ್ ಕೊಟ್ಟಿದ್ದೀನಿ. ಅದೇ ರೀತಿ ಗುಣಾಕಾರ ಕೂಡ ಮಾಡಬಹುದು, ಅದಕ್ಕೆ 0.45 × 0.09 ಇದನ್ನ ಗುಣಿಸಿ ಅವರು ಉತ್ತರ ಬರಬೇಕಾಗುತ್ತೆ. ಸೊ ಇಲ್ಲಿ ದಶಮಾಂಶದ ನಂತರ ಇರುವಂತಹ ಸ್ಥಾನಗಳನ್ನ ಲೆಕ್ಕ ಹಾಕೊಂಡು ಬರುವಂತ ಉತ್ತರದಲ್ಲಿ ಎಷ್ಟು ಸ್ಥಾನಗಳನ್ನ ಅವನು ಸರಿಸ್ಬಿಟ್ಟು ಅದನ್ನ ಬಿಂದುವನ್ನ ಕೊಡಬೇಕು ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಕಲಿಕಾಫಲ 5. ಸೊ ಇದು ಘಾತಾಂಕಗಳಿಗೆ ಪುನರಾವರ್ತಿತ ಗುಣಾಕಾರದ ರೂಪವೇ ಘಾತಾಂಕ ರೂಪ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಗು ಉದ್ದವಾದಂತ ಗುಣಾಕಾರ ಲೆಕ್ಕವನ್ನ ಒಂದು ಸಂಕ್ಷಿಪ್ತ ರೂಪದಲ್ಲಿ ಘಾತಾಂಕ ರೂಪದಲ್ಲಿ ಬರೆಯೋದನ್ನ ಪ್ರಶ್ನೆಗಳನ್ನ ತಯಾರು ಮಾಡಲಾಗಿದೆ. ಸೊ ಬೆಲೆ ಕಂಡು ಹಿಡಿಯಿರಿ, −2 × −2 × −2. ಸೊ ಇಲ್ಲಿ ಋಣ ಸಂಖ್ಯೆಯನ್ನು 3 ಸಲ ಗುಣಿಸಲಾಗಿದೆ. ಸೊ ಬೆಲೆ ಅವನು ಯೋಚನೆ ಮಾಡ್ಬೇಕಾಗುತ್ತೆ, ಉತ್ತರ ಮೈನಸ್ ಅಲ್ಲೇ ಬರುತ್ತೋ ಪ್ಲಸ್ ಅಲ್ಲಿ ಬರುತ್ತೋ. ಸೊ ಇಲ್ಲಿ ನಾವು ನಮಗೆ ಒಂದು ಹೇಳ್ಕೊಟ್ಟಿರ್ತೀವಿ, ಸೊ ಯಾವುದೇ ಒಂದು ಆಧಾರ ಸಂಖ್ಯೆ, ಋಣ ಆಧಾರ ಸಂಖ್ಯೆ, ಖಾತ ಸಂಖ್ಯೆ ಸಮಸಂಖ್ಯೆ ಆಗಿದ್ರೆ ಬರುವಂತ ಬೆಲೆ ಧನ ಪೂರ್ಣಾಂಕ ಆಗಿರುತ್ತೆ. ಒಂದ್ ವೇಳೆ ಅಂದ್ರೆ ಖಾತ ಸೂಚಿ ಋಣ ಬೆಸ ಸಂಖ್ಯೆ ಆಗಿದ್ರೆ ಬರುವಂತಹ ಬೆಲೆ ಮೈನಸ್ ಅಲ್ಲಿ ಅಂದ್ರೆ ಋಣ ಸಂಖ್ಯೆ ಆಗಿರುತ್ತೆ ಅಂತ.
सो अदे तर घातक रूप दी बरियर अंत सो इन संख्य को संख्य बट आधार संख्य घात सूची रूप में बरी संख्य अविभाज्य संख्य भाग आगते अपवर्तिसिकोबेकु अपवर्तिसिकोंडु एष्टु याव संख्ये एष्टु सल रिपीट आयितु यावुदु आधार संख्ये आमेले एष्टु सल रिपीट आयितु अन्नोदु घात सूचियागि बरिबेकागुत्ते अदे तर अविभाज्य अपवर्तनगळन्नु कंडुहिडियिरि अंत 1024 अन्नो संख्येयन्नु कोट्टिद्दीनि 1024 अन्नो अवरु अपवर्तिसि एष्टु सल 2 अन्नोदु बंदिदे आमेले अदर जोतेगे बेरे यावुदादरू अविभाज्य संख्ये बरुत्ता ಯಾವ್ಯಾವ ಸಂಖ್ಯೆ ಎಷ್ಟೆಷ್ಟು ಸಲ ಬಂದಿದೆ ಅನ್ನೋದನ್ನ ಗುಣಾಕಾರ ಮಾಡಿ ಅಲ್ಲಿ ಘಾತಾಂಕ ರೂಪದಲ್ಲಿ ಬರೆಯುವಂತದ್ದು. ಸೊ ಇಲ್ಲಿವರೆಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.